ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ಒಂದು ವ್ಯಾಪಾರವನ್ನ ಆರಂಭ ಮಾಡ್ಬೇಕಂತಿದ್ರೆ, ನಿಮಗೆ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಸ್ವಂತ ಬಿಸ್ನೆಸ್ ಅನ್ನ ಯಾರು ಮಾಡೋಕೆ ಮುಂದಾಗಿರ್ತಾರೆ, ಅವರು ಯಾವ ರೀತಿ ಸಾಲ ಸೌಲಭ್ಯವನ್ನ ಪಡಿಬೇಕು, ಅದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ 2 ಲಕ್ಷದವರೆಗೆ ಇಲ್ಲಿ ಸ್ವಂತ ಬಿಸ್ನೆಸ್ ಅನ್ನ ಮಾಡೋಕೆ ಸಾಲ ಸೌಲಭ್ಯ ಸಿಗುತ್ತೆ, ಅದ್ರ ಜೊತೆಗೆ 30,000 ರೂಪಾಯಿ ಹಣ ಏನಿದೆ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಅಂದರೆ ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗುತ್ತೆ, ಮತ್ತು 30,000 ರೂಪಾಯಿ ಹಣ ಏನಿದೆ ಸಹಾಯಧನ ಅಥವಾ ಸಬ್ಸಿಡಿ ಸಿಗುತ್ತೆ ನಿಮಗೆ. ಅದನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಇಲ್ಲಿ ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತು ಯಾವ ಜಾತಿಯವರು ಅಥವಾ ಯಾವ ವರ್ಗದವರು ಈ ಒಂದು ಏನು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ 2 ಲಕ್ಷ ಸಾಲ ಸೌಲಭ್ಯವನ್ನು ಪಡಿಬೋದು, ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ನನ್ನ ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ, ಅಂದರೆ ಅಡುಗೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ಒಂದು ಚಾನಲ್ ಆಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಮಾಡುವಂಥ ವಿವಿಧ ರೀತಿಯ ಅಡುಗೆಗಳನ್ನು ಆ ವಿಡಿಯೋಗಳಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆ ಒಂದು ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಓಪನ್ ಮಾಡ್ಕೊಂಡು ಅಲ್ಲಿ ಇರುವಂಥ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ಗೆ ನೀಡಿರುವಂಥ ಒಂದು ಪ್ರೋತ್ಸಾಹವನ್ನು ಆ ಚಾನಲ್ಗೆ ನೀಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ದಯವಿಟ್ಟು ಹೋಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು dbcdc.karnataka.government.in ಅಂತ ಹಾಕಿ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ಅಂದರೆ ಇಲ್ಲಿ ಸ್ವಂತ ಉದ್ಯೋಗವನ್ನು ಮಾಡೋಕ್ಕೆ 2 ಲಕ್ಷದವರೆಗೆ ಸಾಲವನ್ನು ಯಾವ ಜನಾಂಗದವರು ಪಡಿಬೋದು ಅನ್ನೋದನ್ನು ನಾವು ನೋಡೋದೈತಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವರ್ಗದ ಜನಾಂಗದವರು ಏನಿರ್ತಾರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 2 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡಿಬೋದು. ಅಂದರೆ ಅರೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಜಾತಿಗಳು ಯಾವ್ಯಾವ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಹೋದ್ಮೇಲೆ ಓಪನ್ ಆದಮೇಲೆ ಇಲಾಖಾ ದಾಖಲೆಗಳು ಅಂತ ಒಂದು ಆಪ್ಷನ್ಗಳು ಕಾಣ್ತಾ ಇದೆ. ಇದರಲ್ಲಿ ಬಂದರೆ ಅಲೆಮಾರಿ ಅರೆ ಅಲೆಮಾರಿ ಮಾರ್ಗಸೂಚಿಗಳಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಜಾತಿಯವರು ಏನಿರ್ತಾರೆ ಅವರು ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಪ್ರವರ್ಗ 1ರಲ್ಲಿ ಬರುವಂಥ ಒಂದು ಜನಾಂಗದವರು ಏನಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಪ್ರವರ್ಗ 1ರಲ್ಲಿ ಬರುವಂಥ ಜಾತಿಗಳು ಯಾವಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ದೊಡ್ಡ ಒಂದು ಪಟ್ಟಿನೇ ಇದೆ, ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡು ಈ ಎಲ್ಲ ಒಂದು ಜಾತಿಗಳು ನಿಮ್ಮ ಒಂದು ಜಾತಿ ಯಾವುದು ಅಂತ ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು ಏನಿರ್ತಾರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವ್ರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕನ್ನೋದನ್ನು ನಾವು ನೋಡೋಣ. ಅಂದರೆ ಈ ಒಂದು ಜಾತಿಗಳಲ್ಲಿ ಬರುವಂಥ ಒಂದು ಜನಾಂಗದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಅರ್ಜಿ ಸಲ್ಲಿಸುವಂಥ ಒಂದು ಅರ್ಜಿದಾರರು ಏನಿರ್ತಾರೆ ಅವರ ಒಂದು ವಾರ್ಷಿಕ ವರಮಾನ ಬಂದು ಅವರೇನಾದರೂ ಗ್ರಾಮೀಣ ಪ್ರದೇಶದಲ್ಲಿದ್ದರೆ 98,000 ರೂಪಾಯಿ ಅವರ ಒಂದು ವಾರ್ಷಿಕ ವರಮಾನ ಇರಬೇಕಾಗುತ್ತೆ. ಒಂದು ವೇಳೆ ಅವರು ನಗರ ಪ್ರದೇಶದಲ್ಲಿದ್ದರೆ 1,20,000 ರೂಪಾಯಿ ಅವರ ಒಂದು ವಾರ್ಷಿಕ ವರಮಾನ ಇರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಅವರು ಕರ್ನಾಟಕದ ನಿವಾಸಿಯಾಗಿರಬೇಕಾಗುತ್ತೆ. ಅವರ ಒಂದು ವಯೋಮಿತಿ ಬಂದು 18 ವರ್ಷ ತುಂಬಿರಬೇಕು, ಮತ್ತು 55 ವರ್ಷಗಳೊಳಗಡೆ ಅವರ ಒಂದು ವಯೋಮಿತಿ ಇರಬೇಕಾಗುತ್ತೆ. ಮತ್ತು ಸರ್ಕಾರದ ಯಾವುದೇ ಒಂದು ಬೇರೆ ಯೋಜನೆಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದಿರಬಾರ್ದು. ಮತ್ತು ಈ ಒಂದು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಮೀಸಲಾತಿ ಸಿಗುತ್ತೆ, ಅಂದರೆ 33%ರಷ್ಟು ಮೀಸಲಾತಿ ಈ ಒಂದು ಯೋಜನೆಯಡಿಯಲ್ಲಿ ಸಿಗುತ್ತೆ. ಅಂದರೆ ಹೆಚ್ಚಿನ ಒಂದು ಆದ್ಯತೆಯನ್ನು ಮಹಿಳೆಯರಿಗೆ ಕೊಡಲಾಗುತ್ತೆ. ಮತ್ತು ಅಂಗವಿಕಲರಿಗೆ ಕೂಡ ಇಲ್ಲಿ 5%ರಷ್ಟು ಮೀಸಲಾತಿ ಸಿಗುತ್ತೆ. ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಒಂದು ಸೌಲಭ್ಯವನ್ನು ಪಡಿಬೋದು. ಹಾಗೂ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂಥ ಅರ್ಜಿದಾರ ಕಂಪಲ್ಸರಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟನ್ನು ಹೊಂದಿರಬೇಕಾಗತ್ತೆ. ಇಷ್ಟು ಅರ್ಹತೆ ಇದ್ದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು.
ಹಾಗೂ ಅದೇ ರೀತಿಯಾಗಿ ಇಲ್ಲಿ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿ ಹಣ ಎಷ್ಟು ಸಿಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗದವರು ಏನಿರ್ತಾರೆ, ಇವರು 2 ಲಕ್ಷದವರೆಗೆ ಇಲ್ಲಿ ಸಾಲ ಸೌಲಭ್ಯವನ್ನು ಪಡಿಬಹುದು ಮತ್ತೆ ಸಬ್ಸಿಡಿ ಹಣ ಕೂಡ ಪಡಿಬಹುದು. ಅಂದ್ರೆ ನೀವು ಈ ಒಂದು ಯೋಜನೆ ಅಡಿಯಲ್ಲಿ 50,000 ರೂಪಾಯಿ ಸಾಲ ತಗಂತೀರಪ್ಪ ಅಂತಂದ್ರೆ ನಿಮ್ಗೆ 30% ಏನಿದೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 30% ಅಂದ್ರೆ ಇಲ್ಲಿ ನೋಡ್ತಿರ್ಬೋದು 10,000 ರೂಪಾಯಿ, 50,000 ರೂಪಾಯಿಗೆ 10,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಅದೇ ರೀತಿಯಾಗಿ ಉಳಿದಂತ ಒಂದು 40,000 ರೂಪಾಯಿ ಹಣ ಏನಿದೆ ಅದನ್ನ 4% ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ನೀಡಲಾಗುತ್ತೆ. ಒಂದು ವೇಳೆ ನಿಮ್ಗೆ 1 ಲಕ್ಷದವರೆಗೆ ಏನಾದರೂ ಸಾಲವನ್ನ ಪಡಿತೀರಪ್ಪ ಅಂತಂದ್ರೆ ನಿಮ್ಗೆ 20% ಸಬ್ಸಿಡಿ ಸಿಗುತ್ತೆ. ಅಂದ್ರೆ 20,000 ನಿಮ್ಗೆ ಸಬ್ಸಿಡಿ ಫ್ರೀ ಆಗಿ ಸಿಗುತ್ತೆ. ಉಳಿದಂತ 80,000 ರೂಪಾಯಿನ 4% ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ನೀಡಲಾಗುತ್ತೆ. ಒಂದು ವೇಳೆ ನೀವು 2 ಲಕ್ಷ ಅಂದ್ರೆ 1 ಲಕ್ಷಕ್ಕಿಂತ ಮೇಲೆ 2 ಲಕ್ಷ ಸಾಲ ಪಡಿತೀನಪ್ಪ ಅಂತಂದ್ರೆ ಇಲ್ಲಿ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ 30% ಏನಿದೆ ಅಂದ್ರೆ 30,000 ಏನಿದೆ ಸಬ್ಸಿಡಿ ಹಣ ಸಿಗುತ್ತೆ. ಮತ್ತೆ ಉಳಿದಂತ 1,70,000 ರೂಪಾಯಿ 4% ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ನೀಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗದವರು ಸಾಲವನ್ನು ಪಡಿಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ನಿಮ್ಮ ಒಂದು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್, ಅವು ಕೂಡ ಇಲ್ಲಿ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ, ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟ್ ಅನ್ನ ನೀವು ಹೊಂದಿರಬೇಕಾಗುತ್ತೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡ್ಬೇಕಂತಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಪ್ರಮಾಣ ಪತ್ರ ಅಥವಾ ಡಾಕ್ಯುಮೆಂಟ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅದು ಕೂಡ ಇಲ್ಲಿ ಬೇಕಾಗುತ್ತೆ. ಒಂದು ವೇಳೆ ನೀವು ಏನಾದರೂ ಯಾವುದೇ ಒಂದು ಮಿಷಿನರಿನ ಖರೀದಿ ಮಾಡ್ತಾ ಇದ್ರೆ ಆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟೇಶನ್ ಕೂಡ ಬೇಕಾಗುತ್ತೆ. ಅಂದ್ರೆ ಇನ್ವಾಯ್ಸ್ ಕಾಪಿ ಅಂತಾರಲ್ಲ ಅದು ಕೂಡ ನಿಮಗೆ ಇಲ್ಲಿ ಬೇಕಾಗುತ್ತೆ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಟ್ರಾವೆಲ್ ಟ್ಯಾಕ್ಸಿ ಅಥವಾ ಮತ್ತೆ ಕಾರು ಈ ತರ ಒಂದು ಸರಕುಗಳನ್ನು ಸಾಗಿಸುವಂತ ವಾಹನವನ್ನ ಖರೀದಿ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ಮತ್ತೆ ಬ್ಯಾಡ್ಜ್ ಕೂಡ ಇರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ 1 ಲಕ್ಷದ ಮೇಲೆ ನೀವು ಏನಾದರೂ ಸಾಲವನ್ನು ಪಡಿತಾ ಇದ್ದೀರಪ್ಪ ಅಂತಂದರೆ ಯಾರ್ದಾದರೂ ಒಂದು ಶ್ಯೂರಿಟಿ ಕೂಡ ನೀವು ಹಾಕಿಸ್ಬೇಕಾಗುತ್ತೆ. ಇಷ್ಟು ಅರ್ಜಿಗಳು ಅಥವಾ ದಾಖಲಾತಿಗಳು ಇತ್ತಪ್ಪ ಅಂತಂದರೆ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡಿಬೋದು. ಫ್ರೆಂಡ್ಸ್, ನಂತರ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಜನಾಂಗದವರು ಆನ್ಲೈನ್ ಮುಖಾಂತರ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಇಲ್ಲಿ ಈ ಒಂದು ಅಫಿಸಿಯಲ್ ವೆಬ್ಸೈಟ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆನ್ಲೈನ್ ಸೇವೆಗಳು ಅಂತ ಇದೆಯಲ್ಲ, ಇಲ್ಲಿ ಬಂದ್ರೆ ನಿಮಗೆ ನೋಡ್ತಿರ್ಬೋದು ನಿಮಗೆ ಸಾಲ ಸೌಲಭ್ಯಕ್ಕೆ ಅರ್ಜಿ, ಕಿರುಸಾಲ ಮತ್ತೆ ಸ್ವಯಂ ಉದ್ಯೋಗ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅರ್ಜಿದಾರನ ಸಾಲದ ಮಾಹಿತಿ ಬಗ್ಗೆ ನೀವು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಅರ್ಜಿದಾರರ ಬಗ್ಗೆ ಅಂದರೆ ನಿಮ್ಮ ಒಂದು ಜಾತಿ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತೆ ಇಲ್ಲಿ ಸಾಲ ಕೋರುವ ಯೋಜನೆಯ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯೋಗದಡಿ ನೀವು ಸಾಲ ಪಡಿತೀರಾ, ಕಿರುಸಾಲ ಪಡಿತಿದ್ರೆ, ಬ್ಯಾಂಕ್ ಸಹಯೋಗದಿಂದ ಸಾಲ ಪಡಿತಿದ್ರೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ವಯಂ ಉದ್ಯೋಗ ಅಂತ ಮಾಡ್ಕೇರಿ, ಮತ್ತೆ ಯಾವ ಕೆಲಸ ಸಲುವಾಗಿ ನೀವು ಸಾಲ ಪಡಿತಿದ್ರೆ ಏನು ಮಾಡೋಕ್ಕೆ ಅನ್ನೋದನ್ನ ನೀವು ಹಾಕ್ಬೇಕು. ಇಲ್ಲಿ ಕಿರಾಣಿ ಶಾಪ್ ಅಂತ ಹಾಕಿದ್ದೀನಿ, ಮತ್ತೆ ಎಷ್ಟು ಸಾಲ ಬೇಕು ನಾನು, ಯಾಕಂದ್ರೆ 1 ಲಕ್ಷ ಹಾಕಿದ್ದೀನಿ ಇಲ್ಲಿ, ನೀವು ಕೂಡ ಎಷ್ಟು ಬೇಕೋ ಅಷ್ಟನ್ನು ಹಾಕಿ. ನಂತರ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರನ ಸಾಮಾನ್ಯ ಮಾಹಿತಿ ಅಂದರೆ ಅರ್ಜಿದಾರನ ಫುಲ್ ಹೆಸರನ್ನ ಹಾಕ್ಬೇಕಾಗತ್ತೆ, ಮತ್ತೆ ಮೇಲ ಫಿಮೇಲ ಅನ್ನೋದು ಹಾಕಿ, ಮತ್ತೆ ಹುಟ್ಟಿದ ಸ್ಥಳ ಹಾಕ್ಬೇಕಾಗುತ್ತೆ, ತಂದೆ ಹೆಸರು ತಾಯಿ ಹೆಸರನ್ನ ಹಾಕಿ, ಮತ್ತೆ ನೀವು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಯಸ್ಸು ಮತ್ತೆ ಒಂದು ವೇಳೆ ಹೆಣ್ಮಕ್ಳು ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅವರ ಗಂಡನ ಹೆಸರನ್ನ ಹಾಕ್ಬೇಕಾಗತ್ತೆ. ನಂತರ ಇಲ್ಲಿ ಅಡ್ರೆಸ್ಸನ್ನು ಹಾಕ್ಬೇಕಾಗತ್ತೆ, ನಿಮ್ಮ ಜಿಲ್ಲೆ ತಾಲೂಕು ಮತ್ತೆ ಮನೆ ನಂಬರು, ಏರಿಯಾ ಯಾವ್ದು ಬರುತ್ತೆ, ಮತ್ತೆ ಪಿನ್ ಕೋಡ್ ಯಾವುದು ಅನ್ನೋದನ್ನ ಹಾಕ್ಬೇಕಾಗತ್ತೆ. ಮತ್ತೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಮಾಹಿತಿ ಕೇಳುತ್ತೆ. ಇಲ್ಲಿ ಕೆಟಗರಿ 1 ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಅಂತ ಇರುತ್ತೆ, ಆರ್ ಡಿ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಪ್ರವರ್ಗ ಅಂದರೆ ನಿಮ್ಮ ಒಂದು ಕೆಟಗರಿ ಯಾವ್ದು ಬರುತ್ತೆ, ಮತ್ತು ಜಾತಿ ಯಾವ್ದು ಬರುತ್ತೆ ಅನ್ನೋದನ್ನು ಹಾಕ್ಯರಿ. ಮತ್ತು ವಾರ್ಷಿಕ ವರಮಾನ ಎಷ್ಟಿರುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಆಯ್ತಪ್ಪ ಅಂತಂದರೆ 98,000, ಮತ್ತು ನಗರ ಪ್ರದೇಶದಲ್ಲಾದರೆ 1,20,000 ರೂಪಾಯಿ ಇನ್ಕಮ್ ಇರಬೇಕಾಗುತ್ತೆ. ನಿಮ್ಮ ಒಂದು ವಾರ್ಷಿಕ ವರಮಾನವನ್ನು ಹಾಕಿ. ನಂತರ ವೈಯಕ್ತಿಕ ಮಾಹಿತಿ ಕೊಡಬೇಕಾಗುತ್ತೆ, ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಎಸ್ ಆರ್ ನೋ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಣ್ಮಕ್ಳು ಅರ್ಜಿ ಸಲ್ಲಿಸ್ತಿದ್ರೆ ನೀವೇನಾದರೂ ವಿಧಿ ವಿವರ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ವಿದ್ಯಾರ್ಹತೆ ಎಷ್ಟಿದೆ, ಎಷ್ಟು ಓದಿದ್ದೀರಾ ಅನ್ನೋದನ್ನು ಹಾಕ್ಕೊಳ್ಳಿ. ನಂತರ ಯಾವುದಾದ್ರೂ ತರಬೇತಿಯನ್ನು ಪಡೆದಿದ್ದೀರಾ ನೀವು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೋದು. ನಂತರ ಮೊಬೈಲ್ ನಂಬರು, ಇಮೇಲ್ ಐ ಡಿನ, ರನ್ನಿಂಗ್ ಇರೋಂಥ ಮೊಬೈಲ್ ನಂಬರು, ಇಮೇಲ್ ಐ ಡಿನ ನೀವು ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸ್ಟೇಟಸನ್ನು ನೋಡಬೇಕಾದ್ರೆ ಅದ್ರಿಗೆ ನಿಮಗೆ ಮೆಸೇಜ್ಗಳು ಬರ್ತವೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ನಂತರ ನೀವು ಏನು ಕೆಲಸ ಮಾಡ್ತಾ ಇದ್ರೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ನಂತರ ಯೋಜನೆಯ ಮಾಹಿತಿ ಅಂದರೆ ನಿಮಗೆ
ಎಲ್ಲಿ ನೀವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂತಿರ್ತ ಊರಿನ ಹೆಸರನ್ನ ಹಾಕಿ, ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಎಷ್ಟು ದುಡಿಬಹುದು ವರ್ಷಕ್ಕೆ ಅನ್ನೋದನ್ನ ನೀವು ಹಾಕ್ಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇದ್ದಾರ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನು ಪಡಿತಾ ಇದ್ರೆ ನೀವು ಒಂದು ಶ್ಯೂರಿಟಿಯನ್ನ ಕೊಡ್ತಾ ಇದ್ದೀರಾ ಅಂತ ಕೇಳುತ್ತೆ. 1 ಲಕ್ಷದ ಮೇಲೆ ಪಡಿತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕಾಗತ್ತೆ. ನಂತರ ಜಾಮೀನ್ದಾರರ ಡೀಟೇಲ್ಸು, ವಿಳಾಸ, ಆಧಾರ್ ಕಾರ್ಡ್ ನಂಬರು ಇವೆಲ್ಲನ್ನ ನೀವು 1 ಲಕ್ಷದ ಮೇಲೆ ಪಡಿತಾ ಇದ್ರೆ ಅವನ್ನ ಹಾಕ್ಬೇಕಾಗತ್ತೆ. ನಂತರ ಅರ್ಜಿದಾರನ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೇಕಾಗುತ್ತೆ, ಅಂದರೆ ಬ್ಯಾಂಕಿನ ಹೆಸರು ಮತ್ತು ಬ್ಯಾಂಕ್ ಯಾವ ಜಿಲ್ಲೆಯಲ್ಲಿದೆ, ಆ ಒಂದು ಶಾಖೆ ಯಾವುದು, IFSC ಕೋಡು, ಅಕೌಂಟ್ ನಂಬರು ಇವನ್ನೆಲ್ಲ ಹಾಕ್ಬೇಕಾಗತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರ್ತವೆ, ಇವನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ನಿಮಗೆ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡ್ಕೊಬೇಕು, ಮತ್ತು ಜಾತಿ ಪ್ರಮಾಣ ಪತ್ರನ ಸ್ಕ್ಯಾನ್ ಮಾಡ್ಕೊಬೇಕು. ಒಂದು ವೇಳೆ ನೀವು ಏನಾದರೂ ಜಾಮೀನ್ದಾರನ್ನ ಕೊಡ್ತಿದ್ರೆ ಅವರ ಒಂದು ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಸ್ಕ್ಯಾನ್ ಮಾಡ್ಕೊಬೇಕು, ಮತ್ತು ಫೋಟೋ ಕೂಡ ನೀವು ಸ್ಕ್ಯಾನ್ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ಜಾಮೀನ್ದಾರರ ಒಂದು ಫೋಟೋ ಕೂಡ ನೀವು ಸ್ಕ್ಯಾನ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ 1 ಲಕ್ಷದ ಮೇಲೆ ಸಾಲ ಪಡಿತಾ ಇದ್ರೆ ಇವು ಬಂದು PDF ಫಾರ್ಮೆಟ್ನಲ್ಲಿ ಇದ್ರೆ ನಡೆಯುತ್ತೆ. ನಿಮಗೆ ಫೈಲ್ ಸೈಜ್ ಬಂದು ನಿಮಗೆ 150 KB ಮೇಲೆ 200 KB ಒಳಗಡೆ ಇರಬೇಕಾಗುತ್ತೆ. ಇವುಗಳನ್ನ ಒಂದೊಂದೇ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಫೋಟೋ ಬಂದು JPG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ, ಮತ್ತು 30 KB ಒಳಗಡೆ ಇದು ಫೋಟೋ ಒಂದು ಸೈಜ್ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ನಂತರ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ಅದನ್ನು ಡೌನ್ಲೋಡ್ ಅಥವಾ ಪ್ರಿಂಟೌಟ್ನ ತಗೊಳ್ಳಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇದರ ಒಂದು ಕೊನೆಯ ದಿನಾಂಕ ಬಂದು ಇದೇ ತಿಂಗಳು, ಅಂದರೆ November 12 ಏನಿದೆ ಇದರ ಒಂದು ಲಾಸ್ಟ್ ಡೇಟ್ ಇದೆ. ಹೋಗಿ ಯಾರಿಗೆ ಒಂದು ಏನು ಸ್ವಂತ ಉದ್ಯೋಗವನ್ನು ಮಾಡಬೇಕಂತಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ನಿಮ್ಮ ಹತ್ತಿರದಲ್ಲಿ ಇರುವಂಥ ಒಂದು ಏನು ಹಿಂದುಳಿದ ವರ್ಗಗಳ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಏನಿರುತ್ತೆ ಅಲ್ಲಿ ಹೋದರೆ ನಿಮಗೆ ಅರ್ಜಿ ಫಾರ್ಮ್ ಸಿಗುತ್ತೆ. ಅರ್ಜಿ ಫಾರ್ಮ್ನ ಫುಲ್ಫಿಲ್ ಮಾಡಿ ಈ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ಅಲ್ಲಿ ಆದರೂ ಕೊಡ್ಬೋದು ನೀವು. ಫ್ರೆಂಡ್ಸ್, ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದರೆ ಈ ಮೇನ್ ಪೇಜಿಗೆ ಬಂದರೆ ಇಲ್ಲಿ ಸಂಪರ್ಕಿಸಿ ಅಂತ ಆಪ್ಷನ್ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು ವಿಭಾಗೀಯ ಕಚೇರಿಗಳು ಮತ್ತು ಜಿಲ್ಲಾ ಕಚೇರಿಗಳು ಕೇಂದ್ರ ಕಚೇರಿಗಳು ಅಂತ ಆಪ್ಷನ್ ಕಾಣ್ತಾ ಇದ್ದೇವೆ. ಇಲ್ಲಿ ಈ ಒಂದು ಯಾವ ಕಚೇರಿ ಬೇಕೋ ಆ ಕಚೇರಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಿಗ್ತವೆ. ಇಲ್ಲಿ ಇಮೇಲ್ ಐ ಡಿ ಮತ್ತು ಫೋನ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಕಾಣುತ್ತೆ ನಿಮಗೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಏನೇ ಡೌಟ್ಸ್ ಇತ್ತಪ್ಪ ಅಂದರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು.